ಬನ್ನಿ ಟಿಕ್ಟಾಕ್ ನ ಬಿಡ್ತೀರಾ ಬೇಡ ಇದರಿಂದ ನಿಮ್ಮಿಂದ ಇರೋ ತಪ್ಪಿಲ್ಲ ಅವನ್ನ ಇಟ್ಕೊಂಡು ಪಟ 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 ಅಂತ ಹೊಡಿಬೇಕು ಲವ್ ಯು ಸೋ ಮಚ್ ಹಲೋ ಫ್ರೆಂಡ್ಸ್ ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೈಪರ್ಕಡೆ ಕನ್ನಡದ ಮೊದಲನೇ ಫೀಮೇಲ್ ರೋಸ್ಟರ್ ಇನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸೋ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಪಾರ್ಟ್ 2 ವಿಡಿಯೋ ನೋಡ್ಕೊಂಡು ಬರೋಣ ಟ್ರೋಲರ್ಸ್ಗೆ ಬೈಬೇಕು ಇಂಥ ಟ್ರೋಲರ್ಸ್ಗೆ ಅಂದರೆ ಏನು ಬೈತೀರಾ ಡೈರೆಕ್ಟಾಗಿ ಬೈರಿ ಟ್ರೋಲರ್ಸ್ನ ಬೈಯೋದು ಟ್ರೋಲರ್ಸ್ನ ಬೈಬೇಕಂದ್ರೆ ಮೀಟರ್ ಇರಬೇಕು ಡೈರೆಕ್ಟಾಗಿ ಬೈಬೇಕು ಅಂದರೆ ಬೈರಿ ಅಂದರೆ ನಾನು ಆ ಥರ ಎಲ್ಲ ಏನು ಬೈಯಕ್ಕೆ ಇಷ್ಟಪಡಲ್ಲ ಬೈದ್ರೆ ಏನಾಗುತ್ತೆ ಅಂತ ಈಗಾಗಲೇ ಗೊತ್ತು ಇವಳು ಕತ್ತೆ ಆವಾಗಲೇ ಚಿನ್ನಿ ಚಿತ್ರನ ಆಗಿದೆ ಇನ್ನು ಬೈದ್ರೆ ಮುಗಿತೀವಿ ನಾನು ಆ ಥರ ಎಲ್ಲ ಏನು ಬೈಯಕ್ಕೆ ಇಷ್ಟಪಡಲ್ಲ ಅಂದರೆ ಆ ಥರ ಒಂದು ಕಾಂಟ್ರವರ್ಸಿಯಿಂದ ನಾನು ತುಂಬ ಈ ಲೆವೆಲ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ ನಾನು ಯಾವಾಗಲೂ ಇಲ್ಲೇ ಇರ್ತೀನಿ ಸೊ ಅಲ್ಲೇ ಇರೋಕ್ಕೆ ಟ್ರೈ ಮಾಡ್ತೀನಿ ವೇಟ್ 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 ಕಾಂಟ್ರವರ್ಸಿಯಿಂದ ಮೇಲ್ ಬರೋಕ್ಕೆ ಇವಳಿಗೆ ಇಷ್ಟ ಇಲ್ಲ ಅಂತೆ ಮತ್ತೆ ಇನ್ನು ಹೇಗಮ್ಮ ನೀನು ಬೆಳೆದಿದ್ಯಾ ಏನು ಕಷ್ಟಪಟ್ಟು ಕ್ಯೂಲ್ ನಿಂತು ಆಡಿಷನ್ಸ್ ಏನಾನ ಕೊಟ್ಟು ಶೋಗಳು ಮಾಡಿಬಿಟ್ಟು ಏನಾದರೂ ಬೆಳೆದಿದ್ಯಾ ನೀನು ಟ್ರಾಲರ್ ಗೆಳೋದು ಇಷ್ಟೇ ಟ್ರಾಲ್ ಮಾಡಿ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಬೇಕು ಒಂದು ಹುಡುಗಿನ ಟ್ರಾಲ್ ಮಾಡಿದ್ರೆ ಹುಡುಗಿ ಸುಸೈಡ್ ಮಾಡ್ಕೊಳ್ಳೋಷ್ಟು ಟ್ರಾಲ್ ಮಾಡುವಷ್ಟು ಮಾಡಬಾರ್ದು ಸುಸೈಡ್ ಮಾಡ್ಕೊಳ್ಳೋಷ್ಟು ವರೆಗೂ ಹೋಗಿದ್ದೀರಾ ನೋ 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 ಇಲ್ಲ ಅಪ್ಪ ಇವಳು ಯಾಕೆ ಗುರು ಸುಸೈಡ್ ಮಾಡ್ಕೊತಾಳೆ ಇವಳ ವಿಡಿಯೋಸ್ ನೋಡಿ ಜನ ಸುಸೈಡ್ ಮಾಡ್ಕೋಬೇಕು ಅಷ್ಟೇ ಸೋನು ಶ್ರೀನಿವಾಸ್ ಗೌಡ ಅವರು ಟಿಕ್ಟಾಕ್ ಅಲ್ಲಿ ಫೇಮಸ್ ಆಗಿಲ್ಲ ಅಂದ್ರೆ ಇವಾಗ ಎಲ್ಲಿರ್ತಿದ್ರಿ ಅಂದ್ರೆ ನಮ್ಗೆ ಚಿಕ್ಕ ವಯಸ್ಸಿನಿಂದ ತುಂಬಾ ಹೀರೋಯಿನ್ ಆಗ್ಬೇಕಂತ ಇಷ್ಟ ಕ್ಲಾಸ್ ರೂಮ್ ಅಲ್ಲೆಲ್ಲ ನೀನ್ ಏನಾಗ್ಬೇಕು ಅಂತ ಕೇಳ್ತಿದ್ರು ನಾನು ಹೀರೋಯಿನ್ ಅಂತ ಎದ್ ನಿಂತ್ಕೊಂಡ್ಬೇಕಾದ್ರೆ ಎಲ್ಲಾರು ನಗ್ತಾ ಇದ್ರು ಇನ್ನೇನ್ ಮತ್ತೆ ನಿನ್ ಮುಖ ನೋಡ್ಬಿಟ್ಟು ನಕ್ಕಿಲ್ಲ ಅಂದ್ರೆ ಅಲ್ಲಿ ಒಂದು ಆಸ್ಕರ್ ಅವಾರ್ಡ್ ಕೊಟ್ಟು ಕಳಿಸ್ಬೇಕಿತ್ತ ನಿಂಗೆ ಸೊ ಮುಂದೆ ಹೀರೋಯಿನ್ ಆಗ್ತೀರಾ ಡೆಫಿನೆಟ್ಲಿ ಆಗ್ತೀರಾ ಆಫರ್ಸ್ ಇದೆಯಾ ತುಂಬಾ ಇದೆ ಆಕ್ಚುಲಿ ನಾನು ಒಂದು ಬಿಗ್ ಮೂವಿಗೆ ಅಗ್ರಿಮೆಂಟ್ ಕೂಡ ಮಾಡಿದ್ದೀನಿ ಆಲ್ರೆಡಿ ಒಂದು ಆಲ್ಬಮ್ ಸಾಂಗ್ ಶಾರ್ಟ್ ಮೂವಿ ಕೂಡ ಮಾಡಿದ್ದೀನಿ ಅದೆಲ್ಲ ನೋಡಿದ್ದಾರೆ ಲೈಕ್ ಮಾಡಿ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಯಾವ ಬ್ಯಾನರ್ ಅಲ್ಲಿ ಮೂವಿ ಬರ್ತಿರೋದು ಯಾವ ಬ್ಯಾನರ್ ಅಂತ ಏನು ಕೇಳ್ತೀವಿ ಮೊದಲು ಅವಳಿಗೆ ಬ್ಯಾನರ್ ಅಂದ್ರೆ ಏನಂತ ಗೊತ್ತೇನೋ ಕೇಳಿ ಸುಮ್ಮನೆ ಬಂದು ತಿರುಪೆ ಶೋಕಿ ಮಾಡೋಳು ಅವಳಿಗೆ ಯಾವ ಬ್ಯಾನರ್ ಅಂತ ಗೊತ್ತಿಲ್ಲ ಇನ್ನು ನಿಮ್ಗೇನು ಆನ್ಸರ್ ಮಾಡ್ತಾಳೆ ಯಾವ ಬ್ಯಾನರ್ ಅಂತ ಓಕೆ ನಿಮ್ಮ ಟಿಕ್ಟಾಕ್ ಫ್ಯಾನ್ಸ್ ಎಲ್ಲರಿಗೂ ಏನು ಮೆಸೇಜ್ ಕೊಡ್ತೀರಾ ಸೊ ನನ್ನ ವಿಡಿಯೋ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಮ್ಯಾಮ್ ನಿಮ್ ವಿಡಿಯೋ ಮಿಸ್ ಮಾಡ್ಕೋತಿದ್ದೀವಿ ಪ್ಲೀಸ್ ಅಗಿಗಿಂತ ಮೊದ್ಲು ಯಾರಾದ್ರೂ ಕರ್ಕೊಂಡು ಹೋಗಿರಲ್ಲ ಪ್ರೈಮರಿಯಲ್ಲಿ ಕೂರಿಸಿರಪ್ಪ ಫಸ್ಟ್ ಪ್ರೊನೌನ್ಸಿಯೇಷನ್ ಅಂತೂ ಬರೋದೇ ಇಲ್ಲ ಆಶ್ಲಿ ಈಶ್ಲಿ ಅಂತಳೆ ಅದರಲ್ಲಿ ಅಟ್ ಲೀಸ್ಟ್ ವರ್ಡ್ ಮೀನಿಂಗು ಅರ್ಥ ಆಗಿಲ್ಲ ಅಂದ್ರೆ ನಾವೇನ್ ಮಾಡೋಣ ಈಗ ಮೆಸೇಜ್ ಅಂತ ಕೇಳಿದ್ದು ನಿಂಗೆ ನಿಂಗೇನು ಉದ್ರಿ ಸ್ಪೀಚ್ ಕೊಡಕ್ ಹೋಗ್ಬಿಡ ಇಲ್ಲಿ ಫಸ್ಟ್ ಮೆಸೇಜ್ ಅಂದ್ರೆ ಏನಂತ ತಿಳ್ಕೊ ಆಮೇಲೆ ಬೇರೆಯವ್ರಿಗೆ ಮೆಸೇಜ್ ಕೊಡುವಂತೇನೆ ಸೊ ಟಿಕ್ಟಾಕ್ ಇವಾಗ ಬ್ಯಾನ್ ಆಗಿದೆ ಬೇರೆ ಯಾವ ಆ್ಯಪ್ನ ಯೂಸ್ ಮಾಡ್ತೀವಿ ಅಯ್ಯೋ ಅನಸಿನ ಹೋದ್ಮೇಲೆ ಡೋಲ್ ಅಂತ ಟ್ಯಾಬ್ಲೆಟ್ ಬಂದಿಲ್ವಾ ಡೋಲೋ 650 ಅಂತ ಬಂದಿಲ್ವಾ ಇದು ಪಕ್ಕ ಯಾರೋ ಸ್ಕ್ರಿಪ್ಟ್ ಬರ್ಕೊಟ್ಬಿಟ್ಟಿದ್ದಾರೆ ಇವಳಿಗೆ ಮಧ್ಯಮ ಈ ಡೈಲಾಗ್ನ ಪಕ್ಕ ನಿಮ್ ಟಿಕ್ಟಾಕ್ ಅವರಂತ ಇಷ್ಟು ಕ್ರಿಯೇಟಿವ್ ಆಗಿಲ್ಲ ಯಾರಾದ್ರೂ ಒಬ್ರು ಹೇಳಿರ್ತಾರೆ ಅದನ್ನೇ ನೋಡ್ಕೊಂಬಂದು ಇವಳು ಇಲ್ಲಿ ದಬಾಕ್ತಾವಳೆ ಸ್ಕ್ರಿಪ್ಟ್ ಏನೋ ಓನ್ ಕ್ರಿಯೇಷನ್ ತರ ಫಸ್ಟ್ ನಿಂಗೆ ಬೇಸಿಕ್ ಇಂಗ್ಲಿಷ್ ವರ್ಡ್ಸೇ ಬರಲ್ಲ ಇನ್ನು ಮೆಡಿಕಲ್ ಟರ್ಮಿನಾಲಜಿ ಯಾಕೆ ಹೋಗ್ತೀಯಮ್ಮ ಡೋಲೋ 650 ಅಂತ ಹೇಳಕ್ ಬರಲ್ಲ ನಿನ್ಗೆ ಮತ್ತೆ ಏನೋ ಕಂಪ್ಯಾರಿಸನ್ ಮಾಡಕ್ ಹೋಗ್ತಾಳೆ ಏನೋ ಬಿಲ್ಡಪ್ ಕೊಡಕ್ ಹೋಗ್ತಾಳೆ ಇಲ್ಲಿ ಅನಸಿನ ಹೋದ್ಮೇಲೆ ಡೋಲ್ ಅಂತ ಟ್ಯಾಬ್ಲೆಟ್ ಬಂದಿಲ್ವಾ ಡೋಲೋ 650 ಅಂತ ಬಂದಿಲ್ವಾ ಸೊ ಹಾಗಿರೋ ಟಿಕ್ಟಾಕ್ ಹೋದ್ಮೇಲೆ ಹೊಸ ಆ್ಯಪ್ ಬಂದಿದೆ ಸೊ ಅದ್ರಲ್ಲಿ ನನಗೆ ನಾನು ಯೂಸ್ ಮಾಡಿ ಜಸ್ಟ್ 15 ಡೇಸ್ ಆಗಿದ್ದೆ ಆಲ್ರೆಡಿ ಅದರಲ್ಲೂ 1.1 ಲ್ಯಾಕ್ ಫಾಲೋವರ್ಸ್ ಆಗಿದ್ದಾರೆ ಓಕೆ ಫುಲ್ ಖುಷಿ ಸೊ ಅದರಲ್ಲೇ ಮಾಡ್ತಿರ್ತೀರಾ ನನ್ನ ಫ್ಯಾನ್ಸ್ ಯಾರು ಮಿಸ್ ಮಾಡ್ಕೋತಿದ್ರು ಅವರಿಗೆಲ್ಲ ನಾನೀಗ ರೋಪೋಸ ಆ್ಯಪಲ್ಲಿ ವಿಡಿಯೋ ಮಾಡ್ತೀನಿ ಟಿಕ್ಟಾಕ್ ಬ್ಯಾನ್ ಮಾಡಿದ್ರು ಇವಳು ಶನಿ ತಪ್ಪು ಅನ್ಕೊಂಡ್ವಿ ಯಾವ್ದು ಬೇರೆ ರೋಪೋಸ ಅಂತ ಅದ್ರಲ್ಲಿ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಯಾಕಮ್ಮ ನಿಂಗೆ ನಾವು ಮನುಷ್ಯ ಅಂತ ಇದ್ದಿರೋದು ಇಷ್ಟನೇ ಇಲ್ವಾ ಅವಾಗ ಆ ತರ ಅನ್ಕೊಂಡಿದ್ದೆ ಅದು ನಮ್ಮ ಹುಡುಗಂಗ್ ಗೊತ್ತಿತ್ತು ಬಟ್ ಅವ್ರು ಆಮೇಲೆ ಅವ್ರಿಗೆಲ್ಲ ಗೊತ್ತಿತ್ತಲ್ವಾ ನಾನು ಹೇಳ್ದೆ ಟಿಕ್ಟಾಕ್ ಸ್ಟಾಪ್ ಮಾಡ್ತೀನಂತ ಅಯ್ಯೋ ಇದು ನಿಮ್ ಒಬ್ಬೊಬ್ಬರಿಗೆ ಆಕ್ಟಿಂಗೇ ಬರಲ್ಲ ಸೊ ನೀವು ಇದನ್ನೋ ಪ್ರೊಫೆಷನಲ್ ಆಗಿ ತಗೊಂಡಿದ್ದೀರಾ ಏನಿ ಟಿಕ್ಟಾಕ್ನ ಬಿಡ್ತೀರಾ ಬೇಡ ಇದರಿಂದ ನಿಮ್ಮಿಂದ ಇರೋ ತಪ್ಪಿಲ್ಲ ಸೊ ಟ್ರಾಲ್ ಮಾಡ್ತಿದ್ದಾರಾ ಮಾಡ್ಕೊಳ್ಳಿ ಬಿಡಿ ನೀವೇನು ಅಂತ ನನಗೆ ಗೊತ್ತು ಫ್ಯಾಮಿಲಿಗೆ ಗೊತ್ತು ಬೇರೆಯವ್ರಿಗೇನು ತಿಳಿಸೋದು ಬೇಕಾಗಲ್ಲ ಸೊ ನೀನು ಮಾಡಿ ಅಂತ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವಳನ್ನೆಲ್ಲ ಮೊದಲು ಅವನ್ನ ಇಟ್ಕೊಂಡು ಪಟ 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 ಅಂತ ಹೊಡಿಬೇಕು ಟಿಕ್ಟಾಕ್ ಅಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದೀರಾ ಇಡೀ ಸಮಾಜಕ್ಕೆ ನಿಮ್ಮಿಂದ ಉಪಯೋಗ ಏನಿದೆ ಅಂದ್ರೆ ಎಷ್ಟೊಂದು ಜನಕ್ಕೆ ಐ ಸೋನು ಶ್ರೀನಿವಾಸ್ ಗೌಡ ತರ ಆಕ್ಟಿಂಗ್ ಕಲಿಬೇಕು ಅವ್ರ ತರ ನಾನು ಬೆಳಿಬೇಕು ಅಂತ ಅನ್ಕೋತಾರೆ ಸೊ ಅದೇ ನಿಮ್ಗೆ ಬೆನಿಫಿಟ್
ತಲೆ ಸರಿ ಇದ್ದವ್ರು ಯಾರಾದ್ರೂ ನಿನ್ ತರ ಆಗ್ಬೇಕು ಅನ್ಕೊಂತಾರ, ನಿನ್ನಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂದ್ರೆ ನಾನು ಅವ್ರನ್ನ ಏನಂತ ಕರಿಬೇಕಂತ ನನ್ಗಂತೂ ಗೊತ್ತಿಲ್ಲ. ನಿನ್ನೊಳಗೆ ಕರೋನಾ ವೈರಸ್ ಇದ್ದಂಗ ಇದೆಯಾ? ತಲೆ ಸರಿ ಇದ್ದವ್ರು ಮಾತ್ರ ಯಾರು ನಿನ್ ತರ ಆಗ್ಬೇಕು ಅನ್ಕೊಳಲ್ಲ ನೋಡು. ಇವಾಗ ರಾಪಿಡ್ ಫೈರ್ ಅಲ್ಲಿ ನಾನು ಕ್ವಶನ್ಸ್ ಕೇಳ್ತೀನಿ, ಪಟ 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 ಅಂತ ಉತ್ತರ ಹೇಳಿ. ಫೇವರೇಟ್ ಕಾರ್ಟೂನ್ ಅಂದ್ರೆ ಕ್ಯಾರೆಕ್ಟರ್ ಯಾವ್ದು ಇಷ್ಟ ಆಗುತ್ತೆ? ಕಾರ್ಟೂನ್ ಎದುರಿಗೆ ಕಾರ್ಟೂನ್ ಇಟ್ಕೊಂಡು ಬೇರೆ ಯಾವ ಕಾರ್ಟೂನ್ ಫೇವರೇಟ್ ಅಂತ ಕೇಳ್ತಿದ್ಯಲ್ಲ ಗುರು ನೀನು. ಕ್ಯಾರೆಕ್ಟರ್ ಯಾವ್ದು ಇಷ್ಟ ಆಗುತ್ತೆ ಕಾರ್ಟೂನ್? ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀರಾ ತುಂಬ. ಪೆಂಗ್ವಿನ್. ಪೆಂಗ್ವಿನ್ ಇಷ್ಟ ಆಗುತ್ತೆ. ಓಕೆ, ಡ್ರೀಮ್ ಜಾಬ್? ಪೆಂಗ್ವಿನ್. ಪೆಂಗ್ವಿನ್ ಪೆಂಗ್ವಿನಾ? ಪೆಂಗ್ವಿನ್ ಯಾವಾಗಿನ ಕಾರ್ಟೂನ್ ಆಯ್ತಮ್ಮ? ಇಂಥವ್ರು ಸೊಸೈಟಿಗೆ ಉಪಯೋಗ ಅಂತೆ, ಇಂಥವ್ರನ್ನ ನೋಡ್ಬಿಟ್ಟು ಜನ ಇನ್ಸ್ಪೈರ್ ಆಗ್ತಾರೆ ಅಂತೆ. ಇವಳು ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡದ ಬಗ್ಗೆ ಈ ಕಮೆಂಟ್ ಹೊಡಿತಾಳಂತೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ 1 ನಿಮಿಷ 2 ನಿಮಿಷದಲ್ಲಿ ಆಗಲ್ಲ, ಅದಕ್ಕಾಗಿ ಸಪ್ರೇಟ್ ಆಗಿ ವಿಡಿಯೋನೇ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ಅಂಡ್ ಟೇಕ್ ಕೇರ್, ಬಾಯ್.